ಅದರ ಅಭಿವ್ಯಕ್ತಿ ಜಾಸ್ತಿ ಆ ಭೂ ಭುವ ಸ್ವಹ. ಅದೇನನ್ನು ಹೇಳುತ್ತೇನೆ, ಪೂರ್ಣೋ ಭೂತಿವರೋನಂತ ಸುಖೋ ಯದ್ವ್ಯಾಹೃತಿ. ಅಲ್ಲಿ ಭೂ ಅಂತಿದೆ. ನಾವು ಓಂ ಅನ್ನೋದಕ್ಕೆ ಗುಣಪೂರ್ಣ ಅಂತ ಅರ್ಥ ಮಾಡಿದೆವು, ಅದನ್ನು ವಿವರಿಸುತ್ತೆ ನೋಡಿ. ಭೂ ಅಂತಿದೆ. ಭೂ ಅಂದರೆ ಭೂಮಾ ಅಂತ ಅರ್ಥ, ಪೂರ್ಣತೆ. ಎಲ್ಲ ಅರ್ಹತೆ, ಎಲ್ಲ ಸದ್ಗುಣಗಳಿಂದ ಪೂರ್ಣನಾದ ಅಂತ ಅರ್ಥ ಭೂ ಅನ್ನೋದಕ್ಕೆ. ಹಾ, ಎಲ್ಲ ವಿಧದಿಂದಲೂ ಪೂರ್ಣನಾದವ, ಎಲ್ಲಕ್ಕಿಂತಲೂ ಹೆಚ್ಚು ಪೂರ್ಣನಾದವ, ಪರಿಪೂರ್ಣನಾದವ ಭೂ. ಯಾಕೆಂದ್ರೆ ಭೂ ಭುವ ಅಲ್ಲಪ್ಪ ಅವನು. ಭೂ ಅಂದರೆ ಭೂತಿ ಲಕ್ಷ್ಮಿ, ಅವಳಿಗೂ ವರ ಗಂಡ ಇವ, ಮತ್ತೆ ಅವನು ಎಲ್ಲಕ್ಕಿಂತ ಎತ್ತರ ಆಗಲಿಲ್ವ. ಭುವ ಅಂದರೆ ಇಟ್ಸ್ ಅನ್ ಅಬ್ರಿವಿಯೇಷನ್, ಭೂತಿ ವರ ಭುವ. ಭೂತಿ ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೂ ವರ ಅಂದರೆ ಗಂಡ ಅಂತ ಅರ್ಥ. ಇವನು ಲಗ್ನ ಪತ್ರಿಕೆ ಹತ್ರ ಎಂಬ ವರನು ಎಂಬ ವಧು ಅಂತ ಹಾಗೆ ಇವಳು ವಧು, ಅವ್ರ ವರ. ಭೂವರ ಅಂದರೆ, ಭುವ ಅಂದರೆ ಲಕ್ಷ್ಮೀಪತಿ. ಆದ್ದರಿಂದ ಅವನು ಭೂ ನೋಡಿ, ಓಂಕಾರವನ್ನು ವಿವರಿಸುತ್ತ ಲಕ್ಷ್ಮೀಪತಿ ಅವನು. ಲಕ್ಷ್ಮೀ ಇಲ್ಲಿ ಎಲ್ಲ ಜಗತ್ತಿನ ತಾಯಿ, ಅವಳಿಗೂ ಪತಿ, ಅದರಿಂದ ಅವನು ಎಲ್ಲಕ್ಕಿಂತ ಭೂ ದೊಡ್ಡವ. ಈ ಲಕ್ಷ್ಮೀಪತಿ ದೊಡ್ಡವ ಅನ್ನೋದನ್ನು, ಎಲ್ಲಕ್ಕಿಂತ ದೊಡ್ಡವ ಅನ್ನೋ ಮಾತನ್ನು ಗೀತಾ ಭಾಷ್ಯದ ಮಂಗಳಾಚರಣೆಯಲ್ಲಿ ಶಂಕರರು ಹೇಳ್ತಾರೆ. ಆಚಾರ್ಯ ಶಂಕರರು ಅವರು ಹೇಳ್ತಾರೆ ನೋಡಿ, ಇದೇ ಮಾತು ಅಂತಾರೆ. ಓಂಕಾರವಾಚ್ಯ ನಾರಾಯಣ, ಅವನು ಭುವ ಲಕ್ಷ್ಮೀಪತಿ. ನಾರಾಯಣ ಪರೋ ವ್ಯಕ್ತಾತ್, ಇದು ಶಂಕರಾಚಾರ್ಯರು ಮಂಗಳಾಚರಣೆಯ ಶ್ಲೋಕ. ಅವ್ಯಕ್ತಾತ್ ಪರಹ ನಾರಾಯಣ, ಎಲ್ಲಕ್ಕಿಂತ ದೊಡ್ಡದು. ಅವ್ಯಕ್ತ ಅಂದರೆ ಜಗತ್ತಿನ ಮೂಲ ಪ್ರಕೃತಿ, ಇಡೀ ಜಗತ್ತಿಗೆ ಮೂಲ ಕಾರಣವಾಗಿರ್ತಕ್ಕಂಥ ಪ್ರಕೃತಿ ತತ್ವ, ಅದೇ ಶ್ರೀತತ್ವ. ಅದಕ್ಕಿಂತಲೂ ಪರಹ ನಾರಾಯಣ, ಶ್ರೀತತ್ವಕ್ಕಿಂತಲೂ ಮೇಲೆ ನಾರಾಯಣ ಇದ್ದಾನೆ. ನಾರಾಯಣ ನಂತರ ಅವ್ಯಕ್ತ ತತ್ವ ಇದೆ, ಶ್ರೀತತ್ವ ಇದೆ. ಆಮೇಲೆ ಅಂಡಂ ಅವ್ಯಕ್ತ ಸಂಭವಂ, ಅಂಥ ಶ್ರೀ ಪ್ರಕೃತಿಯಿಂದ ಇಡೀ ಬ್ರಹ್ಮಾಂಡ ಹೊಂದಿತು. ಅಂಡಸ್ಯಾಂತ ಸ್ವಿಮೇ ಲೋಕಾಹ, ಆ ಬ್ರಹ್ಮಾಂಡದೊಳಗೆ 14 ಲೋಕಗಳು ಬಂದವು. ಸಪ್ತ ದ್ವೀಪಾಚಮೇದಿನಿ, ಅದರ ಒಳಗೆ ಭೂಮಿ, ಭೂಮಿಯ ಸಪ್ತ ಸಮುದ್ರಗಳು ಎಲ್ಲ ಅಂಡದ. ಹಾಗಾಗಿ ಎಲ್ಲ ಲೋಕಗಳು, ಎಲ್ಲ ಲೋಕದಲ್ಲಿರುವ ಜನರು ಅಂಡದ ಬ್ರಹ್ಮಾಂಡದ ಒಳಗಿದ್ದಾರೆ. ಅದನ್ನ ಬ್ರಹ್ಮಾಂಡ ಈ ಜೀವಜಾತಕ್ಕಿಂತ ಶ್ರೇಷ್ಠವಾದ ವಸ್ತು ಅಂದರೆ ಅಲ್ಲಿ ಬ್ರಹ್ಮಾಂಡ ಅಲ್ಲಿ ಚಂದ್ರಮುಖ ಆಗ್ತಾನೆ. ಸೊ ನಾರಾಯಣನ ಶ್ರೇಷ್ಠ, ಅವನ ನಂತರ ಲಕ್ಷ್ಮಿ ಬರ್ತಾಳೆ, ಅವನ ನಂತರ ಬ್ರಹ್ಮಾಂಡ ಮಾನಿಯಾಗಿರ್ತಕ್ಕಂಥ ಚತುರ್ಮುಖ, ಅವನ ನಂತರ ಸಮಸ್ತ ಜೀವ. ಇದು ದೇವತೆಗಳ ಅನುಸಂಧಾನ ಕ್ರಮ ಅಂತ ಗೀತಾ ಭಾಷ್ಯದ ಮೊದಲನೆಯ ಶ್ಲೋಕದಲ್ಲಿ ಶಂಕರರು ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳಿದರು. ಭುವ ಅವನು ಯಾಕೆ ದೊಡ್ಡವ ಅಂದರೆ, ಅವನ ಅವ್ಯಕ್ತಕ್ಕೂ ದೊಡ್ಡವ, ಎಲ್ಲಕ್ಕಿಂತ ದೊಡ್ಡವಳು ಅವ್ಯಕ್ತ ಪ್ರಕೃತಿ ಲಕ್ಷ್ಮಿ, ಅವನಿಗೂ ದೊಡ್ಡವ. ಅಂದರೆ ಭುವ ಅಂದರೆ ಭೂತಿವರಹ, ಅಬ್ರಿವಿಯೇಷನ್ ಇದು. ಆದ್ದರಿಂದ ಅವನು ಎಲ್ಲಕ್ಕಿಂತಲೂ ದೊಡ್ಡವ, ಪೂರ್ಣ, ಅವನಕ್ಕಿಂತ ಪೂರ್ಣ ಅಂದ್ರೆ ಯಾರಿಲ್ಲ. ಅದರಿಂದ ಏನು ಕನ್ಕ್ಲೂಷನ್, ಅವನು ಗುಣಪೂರ್ಣ, ಅದರಿಂದ ಸುವಹ. ಸುವಹ ಅಂದರೆ ಸುಖವರಹ, ಅಂದರೆ ಅನಂತ ಸುಖ. ಅವನು ಬರೀ ಗುಣಗಳಿಂದ ಪೂರ್ಣ ಅಲ್ಲ, ಬರೀ ಅವ್ಯಕ್ತ ತತ್ವಕ್ಕೂ ಹಿರಿಯನಲ್ಲ, ಮತ್ತೆ ಅನಂತ ಸುಖ. ಅವನು ಅನಂತ ಗುಣ ಅಷ್ಟೇ ಅಲ್ಲ, ಅನಂತ ಗುಣ ಇದೆ. ಸುಖ ಇಲ್ಲದ್ರೆ ಏನು ಉಪಯೋಗ ಅಲ್ರಿ? ಸುಖ ಇಲ್ಲ ಅಂತ ಯಾರೋ ಹೇಳಿದ್ದಾರೆ, ಅದು ಯಾಕೆ ಹೇಳಬೇಕು? ಹೇಳ್ತಾರ್ರಿ ನೈಯಾಯಕರು ಹೇಳ್ತಾರೆ, ಭಗವಂತ ಗುಣಪೂರ್ಣ, ಅದ್ರಲ್ಲಿ ಸುಖ ಇಲ್ಲ ಅವನಿಗೆ. ಯಾವ ಯಾರು ಯಾರಿಗೆ ಬೇಕ್ರಿ ಅವನ ಪ್ರಾರಬ್ಧ? ಭಗವಂತನಿಗೆ ಎಲ್ಲ ಗುಣಗಳು ಇವೆ, ಸರ್ವಜ್ಞ, ಆದರೆ ಸುಖ ಇಲ್ಲ ನೋಡಿ. ನೈಯಾಯಕರನ್ನು ಹೊಡೆದಾಕಬೇಕು ಅಂತ ಸುಖ ಅಂತ ಹಾಕಿದ್ರು. ಅದು ಗೊತ್ತು, ಮುಂದೆ ಹೀಗೊಂದು ಕೆಟ್ಟ ಸಿದ್ಧಾಂತ ಬರುತ್ತೆ, ತಲೆಗೆಟ್ಟ ನೈಯಾಯಕರು ಹೇಳ್ತಾರೆ, ಅದನ್ನು ಖಂಡನೆ ಮಾಡಬೇಕು. ವ್ಯಾಹತಿಯಲ್ಲಿ ಸರಿಸಿಬಿಟ್ರು ಸುಖ ಅಂತ. ನೈಯಾಯಕರು ಸುಖ ಇಲ್ಲ ಅಂತ ಹೇಳ್ತಾರೆ ದೇವರಿಗೆ, ನೈಯವರನ್ನು ಒಪ್ಪುತ್ತಾರೆ. ಆದರೆ ದೇವರಿಗೆ ಸುಖ ಇಲ್ಲ, ಯಾಕೆ? ಸುಖ ಇದ್ರೆ ದುಃಖ ಇರಬೇಕು ಅಲ್ವಾ? ಬರೀ ಸುಖ ಅಂತ ಒಂದು ಉಂಟು ಇರಲಿ, ಅದು ಸುಖ ಇದ್ರೆ ದುಃಖ ಇರಬೇಕು. ದೇವರಿಗೆ ದುಃಖ ಇಲ್ಲ, ಆದ್ದರಿಂದ ಸುಖ ಇಲ್ಲ. ಲಾಜಿಕ್ ಚೆನ್ನಾಗಿಲ್ವಾ? ಫಸ್ಟ್ ಕ್ಲಾಸ್ ಲಾಜಿಕ್. ದೇವರಿಗೆ ದುಃಖ ಇಲ್ಲ, ಅದು ದೇವರಿಗೆ ಸುಖ ಇಲ್ಲ. ಅವರಿಗೆ ನಾವೊಂದು ಲಾಜಿಕ್ ಮಾಡುವ, ದೇವರಿಗೆ ಸುಖ ಇಲ್ಲ ಮಾತ್ರ ಅಲ್ಲ, ಜ್ಞಾನವೂ ಇಲ್ಲ. ಯಾಕಂದರೆ ಎಲ್ಲಿ ಜ್ಞಾನ ಇದೆಯಲ್ಲ ಅಜ್ಞಾನ ಇರಬೇಕು, ದೇವರಿಗೆ ಅಜ್ಞಾನ ಇಲ್ಲ, ಅದು ಜ್ಞಾನ ಇಲ್ಲ. ಹಾಗಾದರೆ ಜ್ಞಾನವೂ ಇಲ್ಲ, ಸುಖವೂ ಇಲ್ಲ, ಕಲ್ಗೊಂಡು ಅದಕ್ಕೆ ಯಾಕೆ ಪೂಜೆ ಮಾಡಬೇಕು ಯಾವ ಕರ್ಮಕ್ಕೆ? ಯಾಕೆ ನಾವು ಪೂಜೆ ಮಾಡಿದ್ರೆ ಅದಕ್ಕೆ ಜ್ಞಾನ ಇಲ್ಲ, ಗೊತ್ತಾಗೋಲ್ಲ ಅದಕ್ಕೆ ಯಾಕೆ ಪೂಜೆ ಮಾಡೋದು? ಇದು ನೋಡಿ, ಲಾಜಿಕ್ಕಿನಿಂದ ತರ್ಕ ಮಾಡಲಿಕ್ಕೆ ಹೋದರೆ ಏನೆಲ್ಲ ಅನರ್ಥ ಆಗುತ್ತೆ ಅನ್ನೋದಕ್ಕೆ ಇದು ಒಳ್ಳೆಯ ದೃಷ್ಟಾಂತ. ದೇವರಿಗೆ ಸುಖ ಇಲ್ಲ ಅಂತ ಒಂದು ಸಿದ್ಧಾಂತ, ಓದಿ ತರ್ಕ ಓದಿದ್ದು ಕಾರಣ ಇದೆ.
ಅಯ್ಯೋ ಬನ್ನಂಜಿಯವ್ರನ್ನ ಬೈತಾರಪ್ಪ ಬಹಳ ಜನ, ತರ್ಕವನ್ನು ಬೈತಾರೆ ಅವರು, ನಾವು ತರ್ಕ ಹೊಂದಿದ್ದೆ ದಂಡ ಅಂತ ಹೇಳ್ತಾರೆ. ನಾನು ತರ್ಕವನ್ನು ಬೈಯೋದಲ್ಲ, ತರ್ಕದ ಈ ಪರಿಭಾಷೆಯನ್ನು ಬೈಯೋದು. ತರ್ಕ ಓದಿದವರ ಮೇಲೆ ನನಗೇನು ಅರ್ಥನೇ ಇಲ್ಲ, ಯಾಕೆ ನಾನು ತರ್ಕ ಓದಿದ್ದೇನೆ, ತರ್ಕ ಪಾಠವೂ ಮಾಡಿದ್ದೇನೆ. ಬಟ್ ತರ್ಕ ಅನ್ನೋದು ನಾಟ್ ಫೈನಲ್, ಅದು ಯಾವುದೇ ಒಂದು ವಿಷಯದ ಕನ್ಕ್ಲೂಷನ್ ತರ್ಕದಿಂದ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ತರ್ಕದ ಮಾಡಿ ಹೀಗೆ ಅವರು ನೈಯಾಯಿಕರು ತರ್ಕವನ್ನು ಮುಂದಿಟ್ಟುಕೊಂಡು ವಾದ ಮಾಡಿ ದೇವರಿಗೆ ಸುಖ ಇಲ್ಲ ಅದು ಕೇಳಿದರು ಎಂದೂ ಅಲ್ಲ. ಅವನು ಸುವಹ ಅಂದರೆ ವರಹ ವರಂ ಸುಖಂ ಯಸ್ಯ, ಪರಿಪೂರ್ಣ ಸುಖ, ಅನಂತ ಸುಖ. ಓ, ಇದು ನಾರಾಯಣ ಶಬ್ದ ಓಂಕಾರದಲ್ಲಿ ಏನು ಎಲ್ಲ ಗುಣಗಳಿಗೆ ಆಧಾರ ಅಂತ ಹೇಳಿದರು, ಅದಕ್ಕೆ ಅದರ ವಿವರಣೆ ಕೊಟ್ಟರು. ಅವನು ಎಲ್ಲ ಹಿರಿಮೆಗಳಿಂದಲೂ ಪರಿಪೂರ್ಣನಾದವನಪ್ಪ, ಯಾಕೆಂದರೆ ಜೀವಲೋಕಕ್ಕೆಲ್ಲ ತಾಯಿಯಾದ ಪ್ರಕೃತಿಗೂ ಅವರ ದೊಡ್ಡವ. ಆದ್ದರಿಂದ ಅವನು ಅನಂತ, ಎಲ್ಲವೂ ಯಾರಲ್ಲಿ ಇದೆ ಅವರು ದುಃಖ ಯಾಕಾಗಬೇಕು, ನಮಗೆ ದುಃಖ ಆಗೋ ಇಲ್ಲ ಅಂತಲ್ವ, ಅದಿಲ್ಲ ಇದಿಲ್ಲ, ಏನೋ ಖರ್ಚು ಮಾಡಬೇಕು ದುಡ್ಡಿಲ್ಲ, ಮದುವೆ ಆಗಬೇಕು ಹುಡುಗಿ ಸಿಗಲಿಲ್ಲ, ಅದಕ್ಕೆ ದುಃಖ ಆಗಿದ್ದರಿಂದ ಒಬ್ಬರು ಬಂದು ನನ್ನ ಹತ್ರ ಹೇಳಿದ್ರು, ಏನು ಒಂದು ಸಂತೋಷದ ಸುದ್ದಿ ಆಚಾರ್ಯ, ಏನಪ್ಪ ನನಗೆ ಮದುವೆ ನಿಶ್ಚಯ ಆಗಿದೆ ಅಂದರು. ನನಗೆ ಮದುವೆ ಸಂತೋಷ ಸುದ್ದಿ ಅಂತ ಯಾರು ಹೇಳಿದ್ದು ನನಗೆ, ನನ್ನ ಮದುವೆ ಆಗದೆ ಇದ್ದವರಿಗೆಲ್ಲ ಈ ಭ್ರಮೆ ಇದೆ ಅದು ಯಾಕೆ ಬಂತು ಅಂತ ಕೇಳಿದೆ. ಅವ್ರು ಪಾಪ ಕಂಗಾಲಾದ, ಮದುವೆ ಆಗೋ ಮುಂಚೆ ಈ ಉಪದೇಶ ಮಾಡಬೇಕು ಅವರಿಗೆ ಅಂದರೆ. ಹಾಗಾಗಿ ಎಲ್ಲವೂ ಯಾರಲ್ಲಿದೆಯೋ ಅವರು ಸುಖ ಇರಲೇಬೇಕಲ್ಲ, ಕೊರತೆ ಇದ್ದರೆ ನಾನು ದುಃಖ ಆಗೋದು. ಅದರಿಂದ ಅವನು ಪೂರ್ಣ, ಅವನು ಪರಿಪೂರ್ಣಳಾದ ಶ್ರೀತತ್ವಕ್ಕೂ ನಾಯಕ, ಆದ್ದರಿಂದ ಸುವಹ ಸುಖವ ಅನಂತ ಸುಖ, ಅನಂತ ಸುಖದಿಂದ ತುಂಬಿರತಕ್ಕಂಥ ಶಕ್ತಿ ಅದು. ನೋಡಿ, ಆ ಗುಣದ ಹಿರಿಮೆಗಳನ್ನು ಮೂರು ಶಬ್ದಗಳಿಂದ ವಿವರಿಸಿದರು. ಓಂ ಹೋಗಿ ಭೂ ಭುವಃ ಸುವಹ ಆಯಿತು.